जय श्री राम स्नेहितरे मत्तोम्मे निमगेल्ल कन्नड मास्टर यूट्यूब चानल गे स्वागत स्नेहितरे ओंदोळे नीवु सह लाइफ नल्लि होसदागि एनादरू कलेयलु इष्टपडुत्तिद्रे चानल गे खंडित सब्सक्राइब आगि इवत्तिन ई टापिक तुंबाने इंट्रेस्टिंग आगिदे इदर बग्गे केलवु दिनगळ हिंदे ओब्बरु नम्म बळि हंचिकोंडिद्रु अदु इत्तीचेगष्टे ऊरिनल्लि ओब्ब व्यक्तिगे ನೆಲದಲ್ಲಿ ಒಂದು ಪಾತ್ರೆ ತುಂಬಿದ ಒಂದು ನಿಧಿ ಸಿಕ್ಕಿತ್ತು ಮೊದಲಿಗಂತೂ ಈ ಮಾತಿನ ಮೇಲೆ ನಮಗೆ ನಂಬಿಕೆ ಬರಲಿಲ್ಲ ಆದರೆ ಮನಸ್ಸಿನಲ್ಲಿರುವಂತ ಕುತೂಹಲ ಕಾರಣದಿಂದ ಇನ್ನಷ್ಟು ನಾವು ಮಾಹಿತಿಯನ್ನ ಕೂಡಿ ಹಾಕಿದ್ವಿ ಇಲ್ಲಿ ನಮಗೆ ತಿಳಿದು ಬಂದ ವಿಷಯ ಏನಿದೆ ಅಂದ್ರೆ ಪೌರಾಣಿಕ ಕಾಲದ ಜನರು ತಮ್ಮ ಧನ ಸಂಪತ್ತನ್ನ ಉಳಿಸಿಕೊಳ್ಳಲು ಅದನ್ನ ನೆಲದಲ್ಲಿ ಒಂದು ಯಾವುದಾದರೂ ಒಂದು ರೀತಿಯಲ್ಲಿ ಹೂತು ಹಾಕ್ತಾ ಇದ್ದರು ಜೊತೆಗೆ ಕೆಲವರು ಆ ಧನ ಸಂಪತ್ತನ್ನ ರಕ್ಷಿಸಲು ಮಾಯಾ ಜಾಲವನ್ನ ಅಲ್ಲಿ ರಚಿಸುತ್ತಿದ್ದರು ಹಲವಾರು ನಿಧಿಗಳ ರಕ್ಷಣೆಯನ್ನ ಎಂದಿಗೂ ದೊಡ್ಡದಾದ ನಾಗಸರ್ಪಗಳು ಮಾಡುತ್ತಾ ಬಂದಿವೆ ಇಲ್ಲಿ ನಮಗೆ ಮತ್ತೊಂದು ಅಚ್ಚರಿ ಮೂಡಿಸುವಂತ ವಿಷಯ ತಿಳಿದು ಬಂತು ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಯಲಿರುವ ವಿಷಯ ಏನಿದೆ ಅಂದ್ರೆ ಯಾವ ಸ್ಥಳದಲ್ಲಿ ನಿಧಿ ಇದೆ ಅಂತ ಹೇಗೆ ತಿಳಿಯೋದು ಅನ್ನೋದ್ರ ಬಗ್ಗೆ ಆಗಿದೆ ವಿಡಿಯೋ ಸ್ಟಾರ್ಟ್ ಮಾಡೋ ಮುನ್ನ ಒಂದು ಬಾರಿ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ ಹಾಗೆ ಒಂದು ಲೈಕ್ ಅನ್ನು ನೀಡಿರಿ ಚಾನೆಲ್ ಗೆ ನೀವು ಹೊಸದಾಗಿ ಭೇಟಿಯಾಗಿದ್ರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿರುವ ಬೆಲ್ ಕಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು ಹಾಗಾದರೆ ಬನ್ನಿ ಯಾವ ನೆಲದಲ್ಲಿ ನಿಧಿ ಇದೆ ಅಂತ ತಿಳಿಯೋಣ ಕೌತುಕ ಚಿಂತಾಮಣಿ ರಾವಣ ಸಹಿತ ಮತ್ತು ವರಾಣ ಸಹಿತದ ಅನುಸರವಾಗಿ ಈ ಕೆಲವು ಸ್ಥಿತಿಗಳಲ್ಲಿ ನಿಧಿ ಇರುವುದು ಸಾಧ್ಯವಾಗಿರುತ್ತೆ ನಂಬರ್ 1 ಯಾವ ಭೂಮಿಯ ಅಕ್ಕಪಕ್ಕದಲ್ಲಿ ಜಲ ಅಂದ್ರೆ ನೀರಿನ ಸ್ತೋತ್ರ ಇರುವುದಿಲ್ಲವೋ ಆದರೂ ಸಹ ಭೂಮಿಯು ತೇವಾಂಶದಿಂದ ಕೂಡಿರುತ್ತೋ ಮತ್ತು ಜೊತೆಗೆ ಹತ್ತಿರದಲ್ಲಿ ಯಾವುದಾದರೂ ಕಪ್ಪು ವಿಷಧಾರಿ ಹಾವು ಏನಾದರೂ ಇರುವ ಒಂದು ಗುರುತು ಏನಾದರೂ ಕಂಡುಬಂದ್ರೆ ಆ ನೆಲದ ಕೆಳಗಡೆ ನಿಧಿ ಇರುವ ಸಾಧ್ಯತೆ ಇರುತ್ತದೆ ನಂಬರ್ 2 ಯಾವ ನೆಲದಲ್ಲಿ ಕಮಲದ ಹೂವಿನಂತೆ ಸುಗಂಧವು ಬರ್ತಾ ಇರುತ್ತೋ ಅಲ್ಲಿ ಧನ ಸಂಪತ್ತು ಅಡಗಿಕೊಂಡಿರುವ ಸಾಧ್ಯತೆ ಇರುತ್ತದೆ ನಂಬರ್ 3 ಈ ರೀತಿಯ ಒಂದು ಮಾಹಿತಿ ಇದೆ ಯಾವುದಾದರೂ ಒಂದು ಸ್ಥಾನದಲ್ಲಿ ಗರುಡ ಕಾಗೆ ಹದ್ದು ಅಥವಾ ಹಲವಾರು ಪಕ್ಷಿಗಳು ಒಂದೇ ಸ್ಥಾನದಲ್ಲಿ ಕೂರ್ತಾ ಇದ್ದರೆ ಅಲ್ಲಿಯೂ ಧನ ಸಂಪತ್ತು ಇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ನಂಬರ್ 4 ಯಾವಾಗ ಕೆಲವು ಜನರು ಈ ವಿಷಯದ ಬಗ್ಗೆ ಕೆಲವು ಸಿದ್ಧ ತಾಂತ್ರಿಕರ ಬಗ್ಗೆ ವಿಚಾರಿಸಿದ್ರು ಈ ವಿಷಯವನ್ನ ಕೇಳಿ ನೀವು ಸಹ ಬೆಚ್ಚಿ ಬೀಳಬಹುದು ಸಿದ್ಧ ತಾಂತ್ರಿಕರು ಹೇಳೋ ಪ್ರಕಾರ ಒಂದು ವೇಳೆ ಯಾವುದಾದರೂ ಒಂದೇ ಸ್ಥಾನದಲ್ಲಿ ಹಲವಾರು ಮರಗಳಿದ್ರೆ ಆದರೆ ಅವುಗಳಲ್ಲಿ ಯಾವುದಾದರೂ ಒಂದು ಸ್ಥಾನದಲ್ಲಿ ಎರಡು ಕಾಗೆಯ ಜೋಡಿಗಳು ನಿರಂತರವಾಗಿ 27 ದಿನಗಳವರೆಗೆ ಅಥವಾ ಪಾರಿವಾಳಗಳೇನಾದರೂ ಕೂರ್ತಾ ಇದ್ರೆ ಅಂತ ಸ್ಥಳದಲ್ಲಿ ಖಂಡಿತವಾಗಿಯೂ ನೆಲದಲ್ಲಿ ನಿಧಿ ಅಡಗಿರುತ್ತದೆ ನಂಬರ್ 5 ಯಾವ ಸ್ಥಳದಲ್ಲಿ ಗಂಡು ಹೆಣ್ಣು ಕಾಗೆ ಅಥವಾ ನಾಗಗಳು ಸಂಬಂಧವನ್ನ ಮಾಡುತ್ತವೆಯೋ ಅಲ್ಲಿ ಧನ ಸಂಪತ್ತು ಇರುವ ಸಾಧ್ಯತೆ ಇರುತ್ತದೆ ಅಗೋರಿಗಳು ಹೇಳೋ ಪ್ರಕಾರ ಕಾಗೆ ಒಂದು ನಪುಂಸಕ ಪಕ್ಷಿಯಾಗಿರುತ್ತದೆ ಈ ಕಾರಣದಿಂದ ನಿಧಿ ಇರುವಂತಹ ಸ್ಥಳದಲ್ಲಿ ಮಾತ್ರ ಕಾಗೆಯ ಕಾಮವು ಎಚ್ಚರವಾಗುತ್ತದೆ ನಂಬರ್ 6 ಯಾವ ಸ್ಥಾನದಲ್ಲಿ ಮಳೆಯಾದ ನಂತರವೂ ಹುಲ್ಲು ಎದ್ದೇಳುವುದಿಲ್ಲವೋ ಎಲ್ಲಿ ಬಿಸಿಲುಗಾಲದಲ್ಲಿ ಬಿಸಿಲಿದ್ದರೂ ಸಹ ಯಾವ ನೆಲದ ಮೇಲೆ ಹುಲ್ಲು ಎದ್ದೇಳುತ್ತದೆಯೋ ಅಂತಹ ಸ್ಥಳದ ಕೆಳಗಡೆ ನಿಧಿ ಇರುವ ಸಾಧ್ಯತೆ ಇರುತ್ತದೆ ನಂಬರ್ 7 ಎಲ್ಲಿ ಮೂಂಗಸಿ ಮತ್ತು ಗೋಸುಂಬೆಗಳ ಹುತ್ತುಗಳು ಇರುತ್ತವೆಯೋ ಅಲ್ಲಿಯೂ ಧನ ಸಂಪತ್ತು ಇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ನಂಬರ್ 8 ಇದೇ ರೀತಿ ಎಲ್ಲಿ ದೊಡ್ಡದಾದ ಮರಗಳಿರುತ್ತವೆಯೋ ಅಂತ ನೆಲದ ಕೆಳಗಡೆಯೂ ಕೂಡ ನಿಧಿ ಇರುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಒಂದು ವೇಳೆ ಈ ವಿಷಯದ ಬಗ್ಗೆ ನೀವು ಇನ್ನಷ್ಟು ರಹಸ್ಯವನ್ನ ತಿಳಿಯಲು ಇಷ್ಟಪಡುತ್ತಾದ್ರೆ ಈ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿರಿ ಈ ವಿಡಿಯೋ ಮೇಲೆ 5000 ಲೈಕ್ ಆದ ನಂತರವೇ ಮುಂದಿನ ಭಾಗವನ್ನು ನಾವು ಮಾಡ್ತೀವಿ ಹಾಗಾಗಿ ಈ ವಿಡಿಯೋನ ಯಾರು ನೋಡಿರ್ತೀರೋ ಅವರು ಖಂಡಿತ ಲೈಕ್ ಮಾಡಿರಿ ಮತ್ತು ಕಾಮೆಂಟ್ ಕೂಡ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು